ಮೈನಸ್ ಐದು ಕಾಮ ಒಂದು ಮೂರು ಕಾಮ ಮೈನಸ್ ಐದು ಮತ್ತು ಐದು ಕಾಮ ಎರಡನ್ನು ಶೃಂಗ ಬಿಂದುಗಳನ್ನಾಗಿ ಹೊಂದಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಈಗ ನಮಗೆ ಮೂರು ಶೃಂಗ ಬಿಂದುಗಳನ್ನು ನೀಡಿದ್ದಾರೆ ಈ ಶೃಂಗ ಬಿಂದುಗಳನ್ನು ಹೊಂದಿರುವಂತಹ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗಿದೆ ನೀವು ಇಲ್ಲಿ ಶೃಂಗ ಬಿಂದುಗಳು ಎಕ್ಸ್ ವೈ ನಿರ್ದೇಶಾಂಕದಲ್ಲಿವೆ ಹಾಗಾಗಿ ನಾವು ಮೊದಲಿಗೆ ಎಕ್ಸ್ ವೈ ನಿರ್ದೇಶಾಂಕವನ್ನು ತೆಗೆದುಕೊಂಡು ಈ ಬಿಂದುಗಳು ಯಾವ ಸ್ಥಾನದಲ್ಲಿ ಬರ್ತವೆ ಹಾಗೂ ತ್ರಿಭುಜ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನೋಡೋಣ ಮೊದಲಿಗೆ ಮೈನಸ್ ಐದು ಕಾಮ ಒಂದು ಸೊನ್ನೆಯಿಂದ ಎಡಬದಿಗೆ ಮೈನಸ್ ಐದು ಎಕ್ಸ್ ನಿರ್ದೇಶಾಂಕ ಮೇಲ್ಮುಖವಾಗಿ ಒಂದು ಅಂತ ಹೇಳಿದ್ರೆ ಇದು ಮೊದಲನೇ ಬಿಂದುವಿನ ಸ್ಥಾನವಾಗುತ್ತೆ ಮೂರು ಕಾಮ ಐದು ಅಂತ ಹೇಳಿದ್ರೆ ಸೊನ್ನೆಯ ಬಲಬದಿಗೆ ಮೂರು ಎಕ್ಸ್ ನಿರ್ದೇಶಾಂಕ ಕೆಳಮುಖವಾಗಿ ಮೈನಸ್ ಐದು ಇದು ಎರಡನೇ ಬಿಂದುವಿನ ಸ್ಥಾನವಾಗಿರುತ್ತೆ ಹಾಗೆ ಐದು ಕಾಮ ಎರಡು ಅಂತ ಹೇಳಿದ್ರೆ ಎಕ್ಸ್ ನಿಂದ ಬಲಬದಿಗೆ ಐದು ಕಾಮ ಎರಡು ಈ ಮೂರು ಬಿಂದುಗಳನ್ನ ಸೇರಿಸಿದ್ವಿ ಅಂತ ಹೇಳಿದ್ರೆ ನಮ್ಮ ತ್ರಿಭುಜ ಈ ರೀತಿಯಾಗಿ ದೊರಕಬಹುದು ಅದನ್ನ ನೋಡೋಣ ಈಗ ನಾನು ಮೊದಲನೇ ಬಿಂದುವನ್ನ ಎ ಅಂತ ಹೇಳಿ ಕರಿತಾ ಇದ್ದೀನಿ ಎರಡನೇ ಬಿಂದುವನ್ನ ಬಿ ಮತ್ತು ಮೂರನೇ ಬಿಂದುವನ್ನ ಸಿ ಅಂತ ಕರೆದ್ರೆ ನಮಗೆ ಬೇಕಾದಂತಹ ಎ ಬಿ ಸಿ ತ್ರಿಭುಜ ಈ ರೀತಿಯಾಗಿ ಇದೆ ಇದರ ಒಂದು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಈ ತ್ರಿಭುಜದ ಬಾಹುಗಳು ನ ನೀವು ಗಮನಿಸಿದ್ರೆ ಈ ಬಾಹುಗಳು ಆರಿಸ್ಯಾಂಟಲ್ ಆಗಿದ್ದು ವರ್ಟಿಕಲ್ ಆಗಿತ್ತು ಅಂತ ಹೇಳಿದ್ರೆ ಒಂದು ಲಂಬಕೋನ ತ್ರಿಭುಜವಾಗಿದ್ದಿತ್ತು ಅಂತ ಹೇಳಿದ್ರೆ ಅದರ ಪಾದ ಇಂಟು ಎತ್ತರವನ್ನ ನಾವು ಗುಣಿಸಿ ಅದರ ಅರ್ಧದಷ್ಟನ್ನ ತೆಗೆದುಕೊಂಡಿದ್ರೆ ಈ ತ್ರಿಭುಜದ ವಿಸ್ತೀರ್ಣ ದೊರಕ್ತಾ ಇತ್ತು ಅಂದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಮಾಡಿದ್ರೆ ನಮಗೆ ಸುಲಭವಾಗಿ ಈ ವಿಸ್ತೀರ್ಣ ದೊರಕ್ತಾ ಇತ್ತು ಆದ್ರೆ ಈ ರೇಖೆಗಳು ಓರೆಯಾಗಿರೋದ್ರಿಂದ ಆರಿಸಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ ಇಲ್ದಲೆ ಇರೋದ್ರಿಂದ ನಮಗೆ ಈ ಸಮಸ್ಯೆ ಸ್ವಲ್ಪ ಕ್ಲಿಷ್ಟವಾಗಿರಬಹುದು ಅಂತ ಅನ್ನಿಸ್ತಾ ಇದೆ ಮತ್ತಿನ್ಯಾವ ವಿಧಾನವನ್ನು ಬಳಸಿ ಇದರ ಒಂದು ಸೂತ್ರವನ್ನು ಕಂಡುಹಿಡಿಯಬಹುದು ಅಂತ ನೋಡಿದ್ರೆ ನೀವು ಈ ಎ ಬಿ ರೇಖೆಯ ಉದ್ದವನ್ನು ಡಿಸ್ಟೆನ್ಸ್ ಫಾರ್ಮುಲಾ ಬಳಸಿ ಕಂಡುಹಿಡಿದು ಅದೇ ರೀತಿಯಾಗಿ ಬಿ ಸಿ ಮತ್ತು ಸಿ ಎ ಬಾಹುಗಳ ಉದ್ದವನ್ನು ಕಂಡುಹಿಡಿದ್ರೆ ನಂತರ ನೀವು ಎರಾನ್ಸ್ ಫಾರ್ಮುಲಾವನ್ನು ಬಳಸಿ ಈ ಒಂದು ಲೆಕ್ಕಾಚಾರವನ್ನು ಮಾಡಬಹುದು ಆದರೆ ಇದು ಒಂದು ಸ್ವಲ್ಪ ತುಂಬ ಲೆಂತಿ ಅನಿಸುತ್ತೆ ಹಾಗೂ ನನಗೆ ಕ್ಲಿಷ್ಟ ಅನಿಸುತ್ತೆ ಅದಕ್ಕಿಂತ ಬುದ್ಧಿವಂತಿಕೆಯಿಂದ ಸುಲಭವಾಗಿ ಯಾವುದಾದ್ರೂ ನಾವು ವಿಧಾನವನ್ನು ನೋಡಬಹುದಾ ಹೇಳಿ ನೋಡೋಣ ನೀವು ಸಹ ಈ ವಿಡಿಯೋವನ್ನು ಒಂದು ನಿಮಿಷ ಪಾಸ್ ಮಾಡಿ ಆ ನಿಟ್ಟಿನಲ್ಲಿ ಯೋಚಿಸಿ ಅಂತ ನಿಮ್ಮನ್ನು ಎನ್ಕರೇಜ್ ಮಾಡ್ತೀನಿ ಈ ಬಿಂದುಗಳ ನಿರ್ದೇಶಾಂಕವನ್ನು ಗಮನಿಸಿದ್ರೆ ಈ ನಿರ್ದೇಶಾಂಕಗಳು ನಮಗೆ ಏನನ್ನ ತಿಳಿಸ್ತವೆ ಅಂತ ಹೇಳಿದ್ರೆ ಆರಿಸ್ಯಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಈ ಎಕ್ಸ್ ವೈ ಕೋರ್ಡಿನೇಟ್ ಏನಿದೆ ಆಯುತಾಕಾರದ ನಿರ್ದೇಶಾಂಕ ಏನಿದೆ ಇದರಲ್ಲಿ ಬಿಂದುಗಳು ನಮಗೆ ಆರಿಸಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಅನ್ನು ಕೊಡುತ್ತೆ ಈ ಆರಿಸಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಅನ್ನ ಪಡೆಯೋದ್ರಿಂದ ನಾವು ಈ ಲೆಕ್ಕವನ್ನೇನಾದ್ರೂ ಸುಲಭವಾಗಿ ಪರಿಹರಿಸಬಹುದಾ ನೋಡೋಣ ಅದಕ್ಕಾಗಿ ನಾನು ಈ ಆರಿಸ್ಯಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ಗಳನ್ನು ತೆಗೆದುಕೊಳ್ತೇನೆ ಎ ಬಿಂದುವಿನ ಮೂಲಕ ನಾನು ವರ್ಟಿಕಲ್ ಲೈನನ್ನು ಡ್ರಾ ಮಾಡ್ತಾ ಇದ್ದೇನೆ ಹಾಗೆ ಬಿ ಬಿಂದುವಿನ ಮೂಲಕ ಎಕ್ಸ್ಗೆ ಸಮಾಂತರವಾಗಿ ಆರಿಸ್ಯಾಂಟಲ್ ಲೈನ್ ನಾನು ಡ್ರಾ ಮಾಡ್ತಾ ಇದ್ದೇನೆ ಸಿ ಬಿಂದುವಿನ ಮೂಲಕ ವೈಗೆ ಸಮಾಂತರವಾಗಿ ಒಂದು ವರ್ಟಿಕಲ್ ಲೈನ್ ಅನ್ನು ಡ್ರಾ ಮಾಡ್ತಾ ಸಿ ಬಿಂದುವಿನ ಮೂಲಕ ಒಂದು ಎಕ್ಸ್ ಗೆ ಸಮಾಂತರವಾಗಿ ಆರಿಸಂಟಲ್ ಡಿಸ್ಟೆನ್ಸ್ ಅನ್ನು ಡ್ರಾ ಮಾಡ್ತಾ ಇದ್ದೇನೆ ನೀವು ಗಮನಿಸಬಹುದು ನಮಗೆ ಒಂದು ಆಯುತ ದೊರಕ್ತಾ ಇದೆ ಈ ಪ್ರ ಆಯುತದ ಪ್ರತಿಯೊಂದು ಬಾಹುವಿನ ಅಳತೆ ನಮಗೆ ಗೊತ್ತಿದೆ ಯಾಕೆಂದ್ರೆ ಈ ನಿರ್ದೇಶಾಂಕಗಳು ತಿಳಿದಿರೋದ್ರಿಂದ ನಾವು ಈ ಒಂದು ಆರಿಸಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಅನ್ನ ಬಳಸಿ ಆಯುತದ ಒಂದು ವಿಸ್ತೀರ್ಣವನ್ನ ಕಂಡಿಡಿದ್ವಿ ಅಂತ ಹೇಳಿದ್ರೆ ಯುತದ ಒಳಗೆ ನಮಗೆ ನಾಲ್ಕು ತ್ರಿಭುಜಗಳು ದೊರಕ್ತಾ ಇದ್ದಾವೆ ನೀವು ಗಮನಿಸಬಹುದು ನಾನು ಮೊದಲನೇ ತ್ರಿಭುಜ ಇದನ್ನ ಟಿ ಒನ್ ಅಂತ ಹೇಳಿ ಕರಿತೇನೆ ಶೇಡ್ ಮಾಡಿ ಸ್ವಲ್ಪ ಗಮನಿಸುವ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಇದು ಆಯುಧದ ಒಳಗೆ ಇರುವಂತಹ ಟಿ ಒನ್ ತ್ರಿಭುಜ ಆಗಿದೆ ಟಿ ಟು ತ್ರಿಭುಜವನ್ನ ನೀವು ಗಮನಿಸಿ ಅಂತ ಹೇಳಿ ಹೇಳ್ತೇನೆ ಇದು ಟಿ ಟು ತ್ರಿಭುಜವಾಗಿದೆ ಈಗ ಟಿ ಟು ತ್ರಿಭುಜವನ್ನು ಸಹ ನಾವು ಶೇಡ್ ಮಾಡೋಣ ಹೈಲೈಟ್ ಮಾಡುವ ಉದ್ದೇಶದಿಂದ ಟಿ ಟು ತ್ರಿಭುಜ ಯಾವುದು ಅಂತ ನಿಮಗೆ ಗೊತ್ತಾಗಲೇನು ಹೈಲೈಟ್ಸ್ ಮಾಡೋ ಉದ್ದೇಶದಿಂದ ನಾನು ಇಲ್ಲಿ ಬಣ್ಣವನ್ನು ಫಿಲ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನೀವು ಗಮನಿಸಿದ್ರೆ ನಮಗೆ ಟಿ ತ್ರೀ ತ್ರಿಭುಜ ದೊರಕ್ತಾ ಇದೆ ಈ ಟಿ ತ್ರೀ ತ್ರಿಭುಜವನ್ನು ಸಹ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಶೇಡ್ ಮಾಡೋ ಮುಖಾಂತರ ಗಮನಿಸ್ಬೋದು ನೀವು ಇಲ್ಲಿ ಇದು ಟಿ ತ್ರೀ ತ್ರಿಭುಜ ಆಗಿದೆ ಇನ್ನು ನಾವು ಈ ಆಯುತದಲ್ಲಿ ಈ ಮೂರು ತ್ರಿಭುಜಗಳ ವಿಸ್ತೀರ್ಣವನ್ನು ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ದೊರಕುತ್ತೆ ಇದು ನನಗೆ ಸುಲಭ ಅಂತ ಅನ್ನಿಸ್ತಾ ಇದೆ ಇದು ಅತ್ಯಂತ ಬುದ್ಧಿವಂತಿಕೆಯಿಂದ ಸುಲಭದಿಂದ ನಾವು ಮಾಡ್ತಾ ಇದೀವಿ ಅಂತ ನನಗೆ ಯಾಕೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಆಯುತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ತುಂಬಾ ಸುಲಭ ಆಯುತದ ವಿಸ್ತೀರ್ಣ ದ ಸೂತ್ರ ಆಯುತದ ವಿಸ್ತೀರ್ಣದ ಸೂತ್ರ ಉದ್ದ ಇಂಟು ಅಗಲ ಲೆಂತ್ ಇಂಟು ಬ್ರೆತ್ ನೀವು ಗಮನಿಸಿದ್ರೆ ಈ ಒಂದು ಅಳತೆ ಏನಿದೆ ಇದು ಆಯುತದ ಉದ್ದವನ್ನ ಕೊಡುತ್ತೆ ಹಾಗೆ ಈ ಒಂದು ಅಳತೆ ಆಯುತದ ಅಗಲವನ್ನ ಕೊಡುತ್ತೆ ಈಗ ಈ ಆಯುತದ ಉದ್ದ ಲೆಂತ್ ಎಷ್ಟು ಅಂತ ನೋಡಿದ್ರೆ ನೀವು ಇದನ್ನಾದ್ರೂ ಉದ್ದ ಅಂತ ಹೇಳಿ ಇದನ್ನಾದ್ರೂ ಅಗಲ ಅಂತ ಹೇಳಬಹುದು ಈ ಲೆಂತ್ ಎಷ್ಟು ಅಂತ ನೋಡಿದ್ರೆ ಎ ಮೈನಸ್ ಐದರಿಂದ ಐದರೆಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಯೂನಿಟ್ಗಳು ಎಕ್ಸ್ ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಹತ್ತು ಯೂನಿಟ್ಗಳಾಗಿದೆ ಅದನ್ನು ನಾವು ಈ ರೀತಿಯಾಗಿ ಹೇಳ್ಬೋದು ಐದು ಮೈನಸ್ ಆಫ್ ಮೈನಸ್ ಐದು ಅಂತ ಹೇಳಿದ್ರೆ ಹತ್ತು ಯೂನಿಟ್ಗಳು ಇದು ಆಯುತದ ಲೆಂತ್ ಆಯಿತು ಇನ್ನು ಬ್ರೆಡ್ ಎಷ್ಟು ಅಂತ ನೋಡಿದ್ರೆ ಈ ಬಿಂದುವಿನ ವೈ ನಿರ್ದೇಶಾಂಕ ಮೈನಸ್ ಐದರಿಂದ ಸಿ ಬಿಂದುವಿನ ವೈ ನಿರ್ದೇಶಾಂಕ ಎರಡರ ವೆಡೆಗೆ ಮೇಲ್ಮುಖವಾಗಿ ಚರಿಸ್ತಾ ಇದ್ದೀವಿ ಎಷ್ಟು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಯೂನಿಟ್ ಗಳಷ್ಟು ಅದನ್ನ ನಾವು ಈ ರೀತಿಯಾಗಿ ಬರಿಬಹುದು ಎರಡು ಮೈನಸ್ ಆಫ್ ಮೈನಸ್ ಐದು ಅಂತ ಹೇಳಿದ್ರೆ ಏಳು ಇದು ಆಯುತದ ಬ್ರೆಡ್ ಅಂತ ಹೇಳ್ಬೋದು ನಾವು ಲೆಂತ್ ಇಂಟು ಬ್ರೆಡ್ ಉದ್ದ ಇಂಟು ಅಗಲವನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಹತ್ತು ಇಂಟು ಏಳು ಇದು ಎಪ್ಪತ್ತನ್ನ ಕೊಡ್ತಾ ಇದೆ ಈ ಎಪ್ಪತ್ತು ಚದರ ಮಾನಗಳು ಆಯುತದ ವಿಸ್ತೀರ್ಣ ಆಗಿವೆ ಸೆವೆಂಟಿ ಸ್ಕ್ವಯರ್ ಯೂನಿಟ್ಸ್ ಯಾಕೆ ಅಂತ ಹೇಳಿದ್ರೆ ಇದು ಸೆಂಟಿಮೀಟರ್ ಇದೆಯೇ ಕಿಲೋಮೀಟರ್ ಇದೆಯಾ ಮೀಟರ್ ಇದೆಯಾ ನಮಗೆ ಯಾವುದೇ ಯೂನಿಟ್ ಅನ್ನ ಇವರು ನಿರ್ದಿಷ್ಟವಾಗಿ ಹೇಳಿಲ್ಲ ಹಾಗಾಗಿ ಆಯತದ ವಿಸ್ತೀರ್ಣ ಎಪ್ಪತ್ತು ಚದರಮಾನಗಳು ಆಯಿತು ಈ ಆಯುತದ ವಿಸ್ತೀರ್ಣದಲ್ಲಿ ನಾವೀಗ ಈ ಮೂರು ತ್ರಿಭುಜಗಳ ವಿಸ್ತೀರ್ಣವನ್ನು ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಈ ಒಂದು ತ್ರಿಭುಜದ ವಿಸ್ತೀರ್ಣ ದೊರಕುತ್ತೆ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಅದಕ್ಕಾಗಿ ಮೊದಲಿಗೆ ನಾನು ಈ ಟಿ ಒನ್ ತ್ರಿಭುಜವನ್ನು ತೆಗೆದುಕೊಳ್ತೇನೆ ಟಿ ಒನ್ ತ್ರಿಭುಜದ ಪಾದ ಎಷ್ಟು ಅಂತ ನೋಡೋದಾದ್ರೆ ನೀವು ಇಲ್ಲಿ ಗಮನಿಸಬಹುದು ಇದು ಟಿ ಒನ್ ತ್ರಿಭುಜದ ಪಾದವನ್ನ ಕೊಡುತ್ತೆ ಅಂದ್ರೆ ಎಕ್ಸ್ ನಲ್ಲಿ ಮೈನಸ್ ಐದರಿಂದ ಮೂರರ ಎಡೆಗೆ ಮೈನಸ್ ಐದರಿಂದ ಮೂರರ ಎಡೆಗೆ ಆಗ್ತಾ ಇರುವಂತಹ ಬದಲಾವಣೆ ಮೈನಸ್ ಐದರಿಂದ ಮೂರರ ಎಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಯೂನಿಟ್ಗಳು ಅದನ್ನು ನಾವು ಈ ರೀತಿಯಾಗಿ ಹೇಳ್ಬೋದು ಮೂರು ಮೈನಸ್ ಆಫ್ ಮೈನಸ್ ಐದು ಅಂತ ಹೇಳಿದ್ರೆ ಎಂಟು ಯೂನಿಟ್ಗಳು ಇನ್ನು ಇದರ ಉದ್ದ ಎಷ್ಟು ಅಂತ ಹೇಳಿ ನೀವು ಗಮನಿಸಿದ್ರೆ ಈ ಒಂದು ಟಿವನ್ ತ್ರಿಭುಜದ ಉದ್ದ ಎಷ್ಟು ಅಂತ ಹೇಳಿದ್ರೆ ಇದು ಉದ್ದ ಆಗುತ್ತೆ ಈ ಉದ್ದ ಎಷ್ಟು ಅಂತ ನೋಡಿದ್ರೆ ಐದರಿಂದ ಒಂದರೆಡೆಗೆ ಮೇಲ್ಮುಖವಾಗಿ ಚಲಿಸ್ತಾ ಇದ್ದೀವಿ ಅಂದ್ರೆ ಎಷ್ಟು ಯೂನಿಟ್ಗಳು ಐದರಿಂದ ಸೊನ್ನೆಗೆ ಐದು ಯೂನಿಟ್ಗಳು ಸೊನ್ನೆಯಿಂದ ಒಂದಕ್ಕೆ ಅಂತ ಹೇಳಿದ್ರೆ ಒಂದು ಐದು ಪ್ಲಸ್ ಒಂದು ಆರು ಯೂನಿಟ್ಗಳು ಗಮನಿಸಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಯೂನಿಟ್ ಚಲಿಸ್ತಾ ಇದ್ದಾವೆ ಇಲ್ಲಿ ಆರು ಯೂನಿಟ್ ಗಳಷ್ಟು ಚಲಿಸ್ತಾ ಇದ್ದಾವೆ ಈ ರೀತಿಯಾಗಿಯೂ ಹೇಳ್ಬೋದು ಒಂದು ಮೈನಸ್ ಆಫ್ ಮೈನಸ್ ಐದು ಅಂತ ಹೇಳಿದ್ರೆ ಆರು ಈಗ ಟಿ ಒನ್ ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ನೋಡಿದ್ರೆ ಟಿ ಒನ್ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಪಾದ ಅಂತ ಹೇಳಿದ್ರೆ ಎಂಟು ಇಂಟು ಎತ್ತರ ಅಂತ ಹೇಳಿದ್ರೆ ಆರು ಎರಡು ನಾಕ್ಲಿ ಎಂಟು ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಚದರಮಾನಗಳು ಟಿ ಒನ್ ತ್ರಿಭುಜದ ವಿಸ್ತೀರ್ಣ ಇಪ್ಪತ್ತ ನಾಲ್ಕು ಚದರಮಾನಗಳು ಆಯಿತು ಇನ್ ಟಿ ಟು ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ನೋಡೋಣ ಈಗ ಟಿ ಟು ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ನೋಡುವ ಸಲುವಾಗಿ ಅದರ ಪಾದ ಎಷ್ಟು ಅಂತ ಗಮನಿಸೋಣ ಪಾದ ಅಂತ ಹೇಳಿದ್ರೆ ಬಿ ಬಿಂದುವಿನಿಂದ ಬಿಂದುವಿನವರೆಗೆ ಆಗ್ತಾ ಇರುವಂತ ಎಕ್ಸ್ ಬದಲಾವಣೆ ಮೂರರಿಂದ ಐದರೆಡೆಗೆ ಅಂದ್ರೆ ಎರಡು ಯೂನಿಟ್ಗಳು ಮೂರರಿಂದ ಐದರೆಡೆಗೆ ಅಂದ್ರೆ ಮೂ ಒಂದು ಎರಡು ಇದನ್ನು ಈ ರೀತಿಯಾಗಿ ಬರೀತೇವೆ ಐದು ಮೈನಸ್ ಮೂರು ಅಂತ ಹೇಳಿದ್ರೆ ಎರಡು ಯೂನಿಟ್ಗಳು ಇನ್ನು ಎತ್ತರ ಎಷ್ಟು ಅಂತ ನೋಡಿದ್ರೆ ಬಿ ಬಿಂದುವಿನಿಂದ ಸಿ ಬಿಂದುವಿನವರೆಗೆ ನಾವು ಈಗಾಗಲೇ ಕಂಡಿಡ್ದಿದ್ದೇವೆ ಬಿ ಬಿಂದುವಿನಿಂದ ಈ ಸಿ ಬಿಂದುವಿನ ಇರುವರಿಗೆ ಇರುವಂತಹ ಎತ್ತರ ಎಷ್ಟು ಅಂತ ಹೇಳಿದ್ರೆ ಏಳು ಯೂನಿಟ್ಗಳು ಈ ಎತ್ತರ ಎಷ್ಟಿದೆ ಏಳು ಯೂನಿಟ್ಗಳು ಹಾಗಾದರೆ ಟಿ ಟು ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ನೋಡಿದ್ರೆ ಅರ್ಧ ಇಂಟು ಪಾದ ಅಂತ ಹೇಳಿದ್ರೆ ಎರಡು ಯೂನಿಟ್ಗಳು ಎತ್ತರ ಅಂತ ಹೇಳಿದ್ರೆ ಏಳು ಯೂನಿಟ್ಗಳು ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಇದರ ವಿಸ್ತೀರ್ಣ ಏಳು ಚದರ ಮಾನಗಳು ಟಿ ಟು ತ್ರಿಭುಜದ ವಿಸ್ತೀರ್ಣ ಏಳು ಚದರಮಾನಗಳು ಆಗಿದೆ ಇನ್ನು ಟಿ ತ್ರೀ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿದ್ವಿ ಅಂತ ಹೇಳಿದ್ರೆ ನಮ್ಮ ಕೆಲಸ ಸುಲಭವಾಗುತ್ತೆ ಈ ಮೂರು ವಿಸ್ತೀರ್ಣಗಳನ್ನು ಈ ಆಯುತದಿಂದ ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವ ವಿಸ್ತೀರ್ಣ ದೊರಕುತ್ತೆ ಈಗ ಟಿ ತ್ರೀ ತ್ರಿಭುಜದ ವಿಸ್ತೀರ್ಣವನ್ನು ನೋಡೋಣ ಟಿ ತ್ರೀ ತ್ರಿಭುಜದ ಪಾದ ಎಷ್ಟು ಅಂತ ಹೇಳಿದ್ರೆ ಎ ಬಿಂದುವಿನಿಂದ ಬಿಂದುವಿನವರೆಗೆ ಆಗ್ತಾ ಇರುವ ವೈ ಬದಲಾವಣೆ ಅಂತ ಹೇಳಿದ್ರೆ ಒಂದರಿಂದ ಎರಡರ ಕಡೆಗೆ ನಾವು ಚಲಿಸ್ತಾ ಇದ್ದೀವಿ ಅಂದರೆ ಎಷ್ಟು ಯೂನಿಟ್ಗಳು ಎರಡು ಮೈನಸ್ ಒಂದು ಅಂತ ಹೇಳಿದ್ರೆ ಒಂದು ಯೂನಿಟ್ಗಳು ಈ ಒಂದು ತ್ರಿಭುಜದ ಪಾದ ಎಷ್ಟಾಯಿತು ಒಂದು ಯೂನಿಟ್ಗಳು ಇನ್ನು ಇನ್ನು ಈ ತ್ರಿಭುಜದ ಎತ್ತರ ಎಷ್ಟು ಅಂತ ಹೇಳಿ ನೀವು ಗಮನಿಸಿದ್ರೆ ಈಗಾಗ್ಲೇ ಈ ಎತ್ತರವನ್ನ ಕಂಡಿಡ್ದಿದ್ದೇವೆ ಅದು ಹತ್ತು ಯೂನಿಟ್ಗಳು ಇದು ಈ ಆಯುತದ ಉದ್ದವೇ ಆಗಿದೆ ಅಭಿಮುಖ ಬಾಹುಗಳು ಸಮವಾಗಿರ್ತವೆ ಹಾಗಾಗಿ ಇದು ಹತ್ತು ಯೂನಿಟ್ಗಳಿದೆ ಅಂತ ಹೇಳಿದ್ರೆ ಇದು ಸಹ ಹತ್ತು ಯೂನಿಟ್ಗಳು ಇರುತ್ತೆ ಹಾಗಾಗಿ ಟಿ ತ್ರೀ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಅಂತ ಹೇಳಿದ್ರೆ ಒಂದು ಯೂನಿಟ್ ಎತ್ತರ ಅಂತ ಹೇಳಿದ್ರೆ ಹತ್ತು ಯೂನಿಟ್ಗಳು ಎರಡು ಐದಾವರ್ತಿ ಹತ್ತು ಐದು ಒಂದ್ಲಿ ಐದು ಚದರ ಮಾನಗಳು ಹಾಗಾದ್ರೆ ಟಿ ತ್ರೀ ತ್ರಿಭುಜದ ಒಂದು ವಿಸ್ತೀರ್ಣ ಐದು ಚದರ ಮಾನಗಳು ಟಿ ಒನ್ ತ್ರಿಭುಜದ ವಿಸ್ತೀರ್ಣ ಇಪ್ಪತ್ನಾಲ್ಕು ಚದರ ಮಾನಗಳು ಈಗ ನಾವು ಈ ಒಂದು ಆಯುಧದ ವಿಸ್ತೀರ್ಣದಿಂದ ನಮಗೆ ಬೇಕಾದಂತಹ ಎ ತ್ರಿಭುಜದ ವಿಸ್ತೀರ್ಣ ಎ ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ ಆಯುತದ ವಿಸ್ತೀರ್ಣ ಅಂತ ಹೇಳಿದ್ರೆ ಎಪ್ಪತ್ತು ಚದುರ ಮಾನಗಳು ಮೈನಸ್ ಟಿ ಒನ್ ತ್ರಿಭುಜದ ವಿಸ್ತೀರ್ಣ ಇಪ್ಪತ್ನಾಲ್ಕು ಚದರ ಮಾನಗಳು ಮೈನಸ್ ಟಿ ಟು ತ್ರಿಭುಜದ ವಿಸ್ತೀರ್ಣ ಏಳು ಮಾನಗಳು ಮೈನಸ್ ಟಿ ತ್ರೀ ತ್ರಿಭುಜದ ವಿಸ್ತೀರ್ಣ ಐದು ಮಾನಗಳು ಈಗ ಎಪ್ಪತ್ತರಲ್ಲಿ ಇಪ್ಪತ್ನಾಲ್ಕು ಹೋಯ್ತು ಅಂತ ಹೇಳಿದ್ರೆ ಎಪ್ಪತ್ತರಲ್ಲಿ ಇಪ್ಪತ್ತನ ಕಳೆದ್ವಿ ಅಂತ ಹೇಳಿದ್ರೆ ಐವತ್ತು ಐವತ್ತಲ್ಲಿ ನಾಲ್ಕನ ಕಳೆದ್ರೆ ನಲ್ವತ್ತ ಆರು ಇನ್ನು ನಲ್ವತ್ತಾರಲ್ಲಿ ಏಳನ್ನ ಕಳೀತಾ ಇದ್ದೀವಿ ಅಂತ ಹೇಳಿದ್ರೆ ಮೂವತ್ತ ಒಂಬತ್ತು ಮೂವತ್ತೊಂಬತ್ತರಲ್ಲಿ ಐದನ್ನು ಕಳೀತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಮೂವತ್ತ ನಾಲ್ಕು ಉಳ್ಕೊಡುತ್ತೆ ಯಾವ ಯೂನಿಟ್ಗಳಲ್ಲಿ ಉದ್ದವನ್ನು ಕೊಟ್ಟಿದ್ದಾರೆ ಅಥವಾ ಅಗಲವನ್ನು ಕೊಟ್ಟಿದ್ದಾರೆ ತಿಳಿಸಿಲ್ಲ ಸೆಂಟಿಮೀಟರ್ ಮೀಟರ್ ಕಿಲೋಮೀಟರ್ ಅಂತ ತಿಳಿಸಿಲ್ಲ ಹಾಗಾಗಿ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಮೂವತ್ತ್ನಾಲ್ಕು ಚದರ ಮಾನಗಳು ಆಯಿತು ನಾವು ಈ ರೀತಿಯಾಗಿ ಸುಲಭವಾಗಿ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದಾಗಿದೆ